ये बारी केवल 5 वर्ष यारनो एमएलए मार्लिके मंत्री मार्लिके मुख्यमंत्री मार्लिके नडेयुवंत चुनाव अल्ल इदु मुंबरुवंत 25 वर्ष भागद देशद राज्यद अभिवृद्धिय ओंदु चित्रणवन्न ನಾವು ನಿರ್ಮಾಣ ಮಾಡುವಂತಹ ಒಂದು ಚುನಾವಣೆ ಇದೆ. ಇದು ನಾವು ನೋಡಿದ್ದೇವೆ. ಅಸ್ಥಿರವಾದಂತಹ ಸರ್ಕಾರ ಬಂದ್ರೆ ಪ್ರಗತಿ ಆಗುವಂತಹದ್ದು ಸಾಧ್ಯವಿಲ್ಲ. ಅದು ನಾವೇ ಅನುಭವಿಸಿದೀವಿ ಈಗಾಗಲೇ. ಅಸ್ಥಿರವಾದಂತಹ ಸರ್ಕಾರದಿಂದ ಲಾಭ ಇಲ್ಲ, ನಷ್ಟವೇ ಜಾಸ್ತಿ. ಅಸ್ಥಿರ ಸರ್ಕಾರ ಇದ್ದಾಗ ದೇಶದ ಪ್ರಗತಿಗೆ ಬೇಕಾದಂತ ಯೋಜನೆಗಳನ್ನು ನಿರ್ಣಯ ಮಾಡುವಂತದ್ದು ನಿಧಾನ ಆಗುತ್ತೆ. ಆದರೆ ಭ್ರಷ್ಟಾಚಾರ ಮಾತ್ರ ಬಹಳ ಬೇಗ ಬಹಳ ವೇಗವಾಗಿ ನಡೆಯುವಂತದ್ದನ್ನ ನಾವು ನೋಡಿದ್ದೀವಿ. ನಾವು ಈ ಬಾರಿ ಅಸ್ಥಿರ ಸರ್ಕಾರಕ್ಕೆ ನಾವು ಅವಕಾಶ ಕೊಡಬಾರದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರ ಈ ಭ್ರಷ್ಟಾಚಾರದ ಕಪಿಮುಷ್ಠಿಯಿಂದ ಕರ್ನಾಟಕವನ್ನು ನಾವು ಬಚಾವು ಮಾಡಬೇಕಾಗಿದೆ. ಅದು ಈ ಬಾರಿಯ ಚುನಾವಣೆಯ ನಮ್ಮ ಗುರಿ. ಆಪ್ನೆ ದೇಖಾ ಹೈ, ಆಪ್ನೆ ಕೇಂದ್ರ ಮೇ ಅನೇಕೋ ದಶಕೋ ಬಾದ್ ಏಕ್ ಸ್ಥಿರ ಔರ್ ಮಜಬೂತ್ ಸರ್ಕಾರ ಬನಾಯಿ ತೋ ಕ್ಯಾ ಪರಿಣಾಮ ಆಯಾ. ಕೇಂದ್ರ ಕೀ ಬಿಜೆಪಿ ಸರ್ಕಾರ ನೇ ऐसे ऐसे बड़े काम किए जो कई दशकों से पेंडिंग थे. 2014 से पहले के करप्शन काल में कांग्रेस सरकार के कालखंड में दुनिया भारत से सारी उम्मीदें छोड़ चुकी थी. बीजेपी को दिए आपके एक वोट ने सारी स्थिति बदल दी. आज भारत की प्रतिष्ठा बुलंदी पर है, अर्थव्यवस्था की गति तेज है और दुनिया भारत को ब्राइट स्पॉट बता रही है. भारत ने जिस मजबूती से कोरोना का मुकाबला किया है उसकी चर्चा पूरी दुनिया में है. भारत ने दुनिया का सबसे बड़ा वैक्सीनेशन अभियान चलाकर अपना सामर्थ्य दिखा दिया है और हिंदुस्तान के करोड़ों लोगों को मुफ्त वैक्सीन दिया है. ನೀವೀಗಾಗಲೇ ನೋಡಿದಿರಿ, ಕೇಂದ್ರದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದ್ರೆ ಆಡಳಿತ ನಡೆಸಿದ್ರೆ ಅದರ ಲಾಭ ಏನು ಅನ್ನುವಂಥದ್ದು ನಾವು ಕಂಡಿದ್ದೇವೆ. ಅನೇಕ ದಶಕಗಳ ನಂತರದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬಹುಮತದ ಸರ್ಕಾರವನ್ನು ನೀವು ನೋಡಿದ್ರಿ. ನೀವು 2014ಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದ ಕಾಲಘಟ್ಟದಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೀತು ಇದನ್ನ ನೋಡಿದಂತ ಪ್ರಪಂಚದ ಜನ ಭಾರತದ ಬಗ್ಗೆ ಎಲ್ಲ ಆಶೆಗಳನ್ನು ಬಿಟ್ಟು ಬಿಟ್ಟಿದ್ರು, ಯಾವುದೇ ಆಶೆ ಇಟ್ಕೊಂಡಿರಲಿಲ್ಲ. ಆದರೆ ನಿಮ್ಮ ಆ ಒಂದು ಓಟು 2014ರಲ್ಲಿ ಕೊಟ್ಟಂತ ಆ ಓಟು ಚಿತ್ರಣವನ್ನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿಬಿಟ್ಟಿದೆ. ಇವತ್ತು ಇವತ್ತು ಪ್ರಪಂಚದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಯುವ ಜಾಗವಾಗಿ ಹೊಳೆಯುವ ನಕ್ಷತ್ರವಾಗಿ ಬ್ರೈಟ್ ಸ್ಪಾಟ್ ಆಗಿ ಪ್ರಪಂಚ ನೋಡೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಮಜಬೂತಿಯಾದಂತಹದ್ದು ಒಳ್ಳೆಯ ಸರ್ಕಾರ ಇದ್ದಾಗ ಹೇಗಿರುತ್ತೆ ಅನ್ನೋದಕ್ಕೆ ಕರೋನಾ ಕಾಲದಲ್ಲಿ ನಾವು ನಡ್ಕೊಂಡಂತ ರೀತಿ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕವಾಗಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಷ್ಟೇ ಅಲ್ಲ,
ವ್ಯಾಕ್ಸಿನೇಷನ್ ಅಭಿಯಾನ ಏನಿದೆ ಅದು ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ ಇವತ್ತು ಭಾಯಿಯೋರ್ ಬಹನೋ ಬಿಜೆಪಿ ಕಾ ಸಂಕಲ್ಪ ಕರ್ನಾಟಕ ಕೋ ಭಾರತ ಕಾ ನಂಬರ್ ಒನ್ ರಾಜ್ಯ ಬನಾನೆ ಕಾ ಹೈ इसलिए कर्नाटक में डबल इंजन की सरकार जरूरी है। जितने दिन यहां बेंगलुरु में कांग्रेस जेडीएस का गठबंधन रहा, कर्नाटक के विकास पर भी ब्रेक लग गया। जब कर्नाटक में डबल इंजन की सरकार बनी तब यहां के विकास ने नई गति पकड़ी। साथियों, जैसे आपने केंद्र में तेज गति वाला इंजन लगा रखा है, तो कर्नाटक में भी वैसा ही इंजन बने रहना जरूरी है। कांग्रेस का कमजोर और आउटडेटेड इंजन कभी कर्नाटक का विकास नहीं कर सकता। बीजेपी ये बारी ಒಂದು ಸಂಕಲ್ಪವನ್ನ ಮಾಡಿದೆ, ಕರ್ನಾಟಕವನ್ನ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ। ಇದಕ್ಕೆ ಅತ್ಯಂತ ಅವಶ್ಯಕವಾದಂಥದ್ದು ಡಬಲ್ ಇಂಜಿನ್ ಸರ್ಕಾರ ಬೇಕು। ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರ ಇದ್ದಾಗ ಯಾವ ರೀತಿ ನಡೀತು ಅಂತ ನಾವು ನೋಡಿದ್ದೇವೆ। ಅವರು ಯಾವುದೇ ವಿಕಾಸವನ್ನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮನಸ್ಸನ್ನೇ ಮಾಡಲಿಲ್ಲ, ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ರು। ಮತ್ತಿನ್ನೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬಂತು, ಸರ್ಕಾರ ಬಂದ ನಂತರದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ। ಅಷ್ಟೇ ಅಲ್ಲ, ಈ ಬಾರಿ ಈ ಒಂದು ಅಭಿವೃದ್ಧಿಯನ್ನ ನಾವು ಮುಂದುವರಿಸಬೇಕಾದಂತ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ। ಅದಕ್ಕೆ ಕೇಂದ್ರದ ಸರ್ಕಾರದಲ್ಲಿರುವಂತ ಎಂಜಿನ್ ಎಷ್ಟು ಒಳ್ಳೆಯ ಸಾಮರ್ಥ್ಯದ ಎಂಜಿನ್ ಇದೆಯೋ, ಎಷ್ಟು ವೇಗವಾಗಿ ಹೋಗುತ್ತೋ ಎಂಜಿನ್, ಅಂಥದೇ ಒಂದು ಇಂಜಿನ್ ಅನ್ನ ಕರ್ನಾಟಕದಲ್ಲೂ ನಾವು ಸ್ಥಾಪನೆ ಮಾಡಬೇಕು। ಅದು ಕಾಂಗ್ರೆಸ್ನ ಆ ಒಂದು ದುರ್ಬಲವಾದಂತ ಇಂಜಿನ್ನು, ಔಟ್ಡೇಟೆಡ್ ಅಂದ್ರೆ ಕಾಲಬಾಹಿರವಾದಂತಹದ್ದು, ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಗುಜರಿ ಇಂಜಿನ್, ಅದನ್ನ ಇಟ್ಕೊಂಡ್ರೆ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ವಿಕಾಸ ಆಗುವುದಿಲ್ಲ।